ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಜಿಲ್ಲಾಡಳಿತ ವತಿಯಿಂದ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಶಿಕ್ಷಕರನ್ನು ಗೌರವಿಸಲಾಯಿತು. ತುಮಕೂರಿನ ಜಿಲ್ಲಾಡಳಿತ ವತಿಯಿಂದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರವರ 133ನೇ ಜನ್ಮ ದಿನಾಚರಣೆ ಪ್ರಯುಕ್ತ ಶಿಕ್ಷಕರನ್ನ ಸನ್ಮಾನಿಸಲಾಯಿತು. ತುಮಕೂರಿನ ಡಾಕ್ಟರ್ ಗುಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿ ಕೊರೋನಾ ಅಟ್ಟಹಾಸದಿಂದ ಶಿಕ್ಷಕರ ದಿನಾಚರಣೆಯನ್ನ ಸರಳವಾಗಿ ಆಚರಿಸಲಾಗುತ್ತದೆ ಎಂದು ಹೇಳಿದರು. ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು, ವಿನಃ ಒತ್ತಡದ ಶಿಕ್ಷಣಕ್ಕೆ ಒಳಗಾಗಬಾರದೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಇಂತಹ ಒಂದು ಪ್ರಮುಖವಾದ ಶಾಲೆ ನಮ್ಮ ದೇಶದಲ್ಲೂ ಇದೆಯಾ ಅಂತ ಅಂತೇಳಿ ಆಶ್ಚರ್ಯ ಆಗ್ತಾ ಇತ್ತು. ಆದ್ರೆ ಎಲ್ಲರೂ ಆ ಮಕ್ಕಳಿಗೆ ಏನಂತ ಫೀಲಿಂಗ್ ಅಂತೇಳಿ, ನಾನು ಅದೇ ಶಾಲೆನಲ್ಲಿ ಓದ್ಬೇಕು, ಅಂತಹ ಒಂದು ಪ್ರಮುಖವಾದ ಶಾಲೆಯಲ್ಲಿ ಓದ್ಬೇಕು ಅಂತ ಹೇಳ್ಬಿಟ್ಟು ಒಂದೆಲ್ಲೋ ಒಂದ್ ಕಡೆ ಆಸೆ, ಮತ್ತೆ ಪೋಷಕರಿಗೆಲ್ಲ ಒಂದು ಆಸೆ, ಆ ಒಂದು ಒತ್ತಡ, ಆ ಒಂದು ಒತ್ತಡದ ವಾತಾವರಣದಲ್ಲಿ ಓದೋದು ಎಲ್ಲೋ ನಮಗೆ ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಆಗಿದೆ. ಯಾವುದೇ ಕಾರಣಕ್ಕೂ ಒತ್ತಡದ ಒಂದು ಇದರಲ್ಲಿ ಓದುವಂಥದ್ದು ಒಂದು ಮೌಲ್ಯಾಧಾರಿತ ಶಿಕ್ಷಣ ನಮ್ಮ ಒಂದು ಸಮಾಜದಲ್ಲಿ ಒಂದು ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಒಳ್ಳೆಯ ಒಂದು ಸಾಮಾಜಿಕ ಪ್ರಜ್ಞೆ ಇರುವಂತಹ ಒಂದು ಒಳ್ಳೆಯ ಒಂದು ಪ್ರಜೆಯನ್ನು ನಾವು ಸೃಷ್ಟಿಸಿದ್ರೆ ಬಹುಶಃ ನಾವು ಸರ್ವಪಲ್ಲಿ ರಾಧಾಕೃಷ್ಣ ಅವರು ಇಚ್ಛಿಸಿದಂತೆ ಒಂದು ಬಲಿಷ್ಠವಾದ ರಾಷ್ಟ್ರವನ್ನು ನಿರ್ಮಾಣ ಮಾಡಬಹುದು. ಯಾವುದೇ ಕಾರಣಕ್ಕೂ ಯಾವ ದೇಶವನ್ನು ಕೂಡ ಎದುರಿಸುವಂತಹ ಶಕ್ತಿನ ನಾವು ಖಂಡಿತವಾಗ್ಲೂ ನಮ್ಮಲ್ಲಿ ನಾವು ಒಟ್ಟಿಸ್ಕೊಳ್ಬಹುದು ಅಂತ ಹೇಳ್ತಾ ಈ ಒಂದು ಮಾತುಗಳನ್ನ ಮತ್ತೆ ಅವರ ಈ ಸಂದರ್ಭದಲ್ಲಿ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರನ್ನ ಮತ್ತು ನಿವೃತ್ತ ಶಿಕ್ಷಕರನ್ನ ಗೌರವಿಸಲಾಯಿತು. ಜಿಲ್ಲಾ ಹೆಚ್ಚುವರಿ ಎಸ್ಪಿ ಉದ್ದೇಶ, ಮೇಯರ್ ಫರೀದಾ ಬೇಗಂ, ಉಪಮೇಯರ್ ಶಶಿಕಲಾ ಗಂಗಾ ಹನುಮಯ್ಯ, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಶಾರದಾ ನರಸಿಂಹಮೂರ್ತಿ, ಡಿಡಿಪಿಐ ಸಿ ನಂಜಯ್ಯ, ಬಿಒ ಹನುಮಂತ ನಾಯಕ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನಲ್ಲಿ ತುಮಕೂರು ರೌಂಡ್ ಟೇಬಲ್ 173 ವತಿಯಿಂದ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ 6 ಮಂದಿ ಶಿಕ್ಷಕರನ್ನು ಗೌರವಿಸಲಾಯಿತು. ತುಮಕೂರಿನ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. ತುಮಕೂರು ರೌಂಡ್ ಟೇಬಲ್ 173, ತುಮಕೂರು ಲೇಡೀಸ್ ಸರ್ಕಲ್ 115 ಇವುಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಸರ್ವಪಲ್ಲಿ ರಾಧಾಕೃಷ್ಣರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ಮೆಹಬೂಬ್ ಉನ್ನಿಸಾ, ಸುಧಾ ಖ್ಯಾತ್ಯಾಯಿನಿ, ಬಸವರಾಜ್, ಜಯಂತ್ ಮತ್ತು ಉಮಾಶಂಕರ್ ಶಿಕ್ಷಕರನ್ನು ಗೌರವಿಸಲಾಯಿತು. ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಎನ್ ಬಿ ಪ್ರದೀಪ್ ಕುಮಾರ್ ಮಾತನಾಡಿ, ತುಮಕೂರು ರೌಂಡ್ ಟೇಬಲ್ 173 ಸರ್ಕಾರಿ ಶಾಲೆಗಳಲ್ಲಿ ಕಟ್ಟಡಗಳನ್ನ ಕಟ್ಟಿಸಿಕೊಡುವ ಮೂಲಕ ಉತ್ತಮ ಸೇವೆ ಮಾಡುತ್ತಿದೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ತುಮಕೂರು ರೌಂಡ್ ಟೇಬಲ್ 173ರಲ್ಲಿ ಉತ್ಸಾಹಿ ಯುವಕರೇ ಇದ್ದು ಉತ್ತಮ ಜನಪರ ಕಾರ್ಯ ಜೊತೆಗೆ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದೆ ಎಂದು ಹೇಳಿದರು. ಜಿಲ್ಲೆದಿರೋ ಟೀಚರ್ಸ್ಗಳು ತಾಲೂಕಿಂದ ಎಲ್ಲ ಲಾಸ್ಟ್ ಟೈಮ್ ಆರ್ಗನೈಸ್ ಮಾಡಿದ್ರು, ಐಡೆಂಟಿಫೈ ಮಾಡಿ ಟೀಚರ್ಸ್ ಮಾಡಿದ್ರು. ಈ ಟೈಮ್ ತುಮಕೂರು ಸಿಟಿಯಿಂದ ಅಷ್ಟೇ ರೆಕಗ್ನೈಸ್ ಮಾಡಿದ್ದಾರೆ, ಯಾಕಂದ್ರೆ COVID-19 ಇರೋದ್ರಿಂದ ಹೊರಗಡೆಯಿಂದ ಕಸದ ಕಷ್ಟ ಇದೆ. ಹಾಗೆ ರೌಂಡ್ ಟೇಬಲ್ ಬಗ್ಗೆ ಸಂಕ್ಷಿಪ್ತವಾಗಿ ಆಲ್ರೆಡಿ ಚೇರ್ಮನ್ ಸುತ್ತಿಲ್ ಅವ್ರು ಹೇಳಿದರು, ರೌಂಡ್ ಟೇಬಲ್ ಮೋಟೋನೇ ಫ್ರೀಡಮ್ ಥ್ರೂ ಎಜುಕೇಷನ್ ಅಂತ, ಎಸ್ಪೆಷಲಿ ಪ್ರೈಮರಿ ಎಜುಕೇಷನ್. ರೌಂಡ್ ಟೇಬಲ್ ಭಾಳ ದೊಡ್ಡ ಆರ್ಗನೈಸೇಷನ್ ಅಲ್ಲ, ಭಾಳ ಜನ ಹೆಸರು ಕೇಳಿರೋದಿಲ್ಲ, ರೋಟರಿ ಆದರೆ ಕೇಳಿರ್ತೀರ. ರೌಂಡ್ ಟೇಬಲ್ ಭಾಳ ಚಿಕ್ಕ ಆರ್ಗನೈಸೇಷನ್, ಸುಮಾರು ಒಂದು 15 ಜನದ ಒಳಗಡೆ ಇರುವಂಥ ಒಂದು ಆರ್ಗನೈಸೇಷನ್. ಬಟ್ ಆದರೂ ಕೂಡ ಸುಮಾರು 2.5 ಕೋಟಿಯಷ್ಟು 2.5 crores ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳು ಪ್ರೈಮರಿ ಸ್ಕೂಲಿಗೆ, ಪ್ರೈಮರಿ ಗೌರ್ಮೆಂಟ್ ಶಾಲೆಗಳಿಗೆ ಬಿಲ್ಡಿಂಗ್ ಕಟ್ಕೊಡುವಂಥ ಕೆಲಸಗಳನ್ನ ಕಳೆದ 12-13 ವರ್ಷದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ ವರ್ಷ ಕೂಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಸ್ಕೂಲ್ ಹೆಸರು ಪರಳಿ ಸ್ಕೂಲಲ್ಲಿ ಲಾಸ್ಟ್ ಟೈಮು 20 lakh ಪ್ರಾಜೆಕ್ಟ್ ತೊಗೊಂಡಿದ್ದಾರೆ. ಈ ವರ್ಷ ಕೂಡ ಸಿಕ್ಕಿಲ್ಲ, ನಮ್ಮ ಚೇರ್ಮನ್ ಆಗಿದ್ದವರು ಇವಾಗಲೂ 20-25 lakhs ಇಂದ ಪ್ರಾಜೆಕ್ಟ್ನ ಈ ವರ್ಷ ಕೂಡ ಗೌರ್ಮೆಂಟ್ ಶಾಲೆಗೆ ಮಾಡಬೇಕು ಅಂತ ಇದ್ದಾರೆ. ತುಮಕೂರು ರೌಂಡ್ ಟೇಬಲ್ ಅಧ್ಯಕ್ಷ ಸುಖಿಲ್ ಎಸ್ ಮಿರ್ಜಿ, ಕಾರ್ಯದರ್ಶಿ ಆರ್ ಎಂ ಆಕಾಶ್, ತುಮಕೂರು ಲೇಡೀಸ್ ಸರ್ಕಲ್ 115 ಅಧ್ಯಕ್ಷ ಅಂಜಲಿ ಪ್ರಮೋದ್, ಕಾರ್ಯದರ್ಶಿ ಡಾಕ್ಟರ್ ಅನುಷ ಜಗದೀಪ್, 41 ಕ್ಲಬ್ ಆಫ್ ಇಂಡಿಯಾ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ವಿನಯ್ ಬಾಬು, ಕಾರ್ಯದರ್ಶಿ ಸುನಿಲ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಟೋಡಾ ನಿವೇಶನ ಕೊಡಿಸುವುದಾಗಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚಿಸಿದ 6 ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಇಲ್ಲಿನ ಸದಾಶಿವನಗರ ವಾಸಿ ಅನ್ಸರ್ ಅಹಮದ್ ಖಾನ್ ಎಂಬುವರಿಗೆ ಟೋಡಾ ನಿವೇಶನ ಮಂಜೂರು ಮಾಡಿಸಿಕೊಡುವುದಾಗಿ ಹೇಳಿ ನಂಬಿಸಿ ವಂಚಿಸಿದ ಪ್ರಕರಣವನ್ನ ಪೊಲೀಸರು ಪತ್ತೆ ಹಚ್ಚಿ 6 ಮಂದಿಯನ್ನ ಬಂಧಿಸಿದ್ದು ಆ ತಂಡದ ಇನ್ನು ಇಬ್ಬರು ತಲೆಮರೆಸಿಕೊಂಡಿದ್ದಾರೆ. ಸಾಡೇಪುರದ ಮಧುಕುಮಾರ್, ಅಳಶೆಟ್ಟಿಕೆರೆ ಪಾಳ್ಯದ ಗುರುಪ್ರಸಾದ್, ಮಧುಗಿರಿ ತಾಲೂಕು ಶ್ರೀನಿವಾಸ್ ಕುಂಡ, ಮಳೂರಿನ ಅಯ್ಯಾಸ್ ಅಹಮದ್, ಬೆಂಗಳೂರಿನ ಜಿಲ್ಲಾ ಹೊಸಕೋಟೆಯ ಲೋಕೇಶ್ ಮತ್ತು
ಬೆಂಗಳೂರಿನ ಮಂಜುನಾಥ್ ಬಂಧಿತರು. ಇವರಿಂದ ಒಂದು ಕಾರು ಹಾಗೂ ಬೈಕ್ ವಶಪಡಿಸಿಕೊಳ್ಳಲಾಗಿದೆ. ಸಾಡೇಪುರದ ಮಧುಕುಮಾರ್ ಪತ್ನಿ ಶೈಲಾ ಹಾಗೂ ಶ್ರೀನಿವಾಸ್ ಟೂಡ ಶ್ರೀನಿವಾಸ್ ತಲೆಮರೆಸಿಕೊಂಡಿದ್ದಾರೆ. ನಗರದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಸರಳವಾಗಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಚಿಂತಾಮಣಿ ನಗರದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಸರಳವಾಗಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲಾಯಿತು. ಕಾರ್ಯಕ್ರಮವನ್ನ ಉದ್ದೇಶಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುರೇಶ್ ರವರು ಮಾತನಾಡಿ, ಶಿಕ್ಷಕರು ಮಾಡುವ ಸೇವೆ ಕೂಡ ದೇಶ ಸೇವೆ ಎಂದು ನಂಬಿದ್ದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಮಾಡಿ ಇಂದಿಗೂ ಜನರಲ್ಲಿ ಉಳಿದುಕೊಂಡಿದ್ದಾರೆ ಎಂದು ಹೇಳಿದರು. ಸರ್ವೇಪಲ್ಲಿ ರಾಧಾಕೃಷ್ಣರವರ ಆದರ್ಶಗಳನ್ನ ಇವತ್ತಿನ ಶಿಕ್ಷಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ವೃತ್ತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವೃತ್ತಿ ಶಿಕ್ಷಣ ವೃತ್ತಿ. ವಿದ್ಯಾರ್ಥಿಗಳ ನಡೆ ನುಡಿ ಆಚಾರ ವಿಚಾರಗಳನ್ನ ತುಂಬಾ ಹತ್ತಿರದಿಂದ ಸೂಕ್ಷ್ಮವಾಗಿ ಗ್ರಹಿಸುವುದು ಶಿಕ್ಷಕರೇ. ತಾಯಿಯ ನಂತರ ಶಿಕ್ಷಕರು ಅತ್ಯಂತ ಪ್ರೀತಿಯಿಂದ ವಿದ್ಯಾರ್ಥಿಗೆ ವಿದ್ಯೆಯನ್ನ ಕಲಿಸುತ್ತಾರೆ. ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಶಿಕ್ಷಕರ ಪಾತ್ರ ಅಪಾರವಾದದ್ದು. ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಸ್ತುತ ದೇಶ ಕೋವಿಡ್-19 ಅಲ್ಲಿ ನರಳುತ್ತಾ ಇದೆ. ಈ ಮಾಹಿತಿಯಲ್ಲಿ ಕೋವಿಡ್-19 ತುಂಬಾ ಒಂದು ಪೀಕ್ ಲೆವೆಲ್ಗೆ ಹೋಗುವ ಸಂಭವ ಇದೆ ಮತ್ತು ನಮ್ಮ ಮಾಜಿ ರಾಷ್ಟ್ರಪತಿಗಳು ಪ್ರಣಬ್ ಮುಖರ್ಜಿ ಅವರು ದೈವಾಧೀನರಾಗಿದ್ದರಿಂದ ರಾಷ್ಟ್ರವ್ಯಾಪಿ ಶೋಕಾಚರಣೆ 6ನೇ ತಾರೀಕು ಇರೋದ್ರಿಂದ ಸರ್ಕಾರ ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ಸರಳವಾಗಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ SOP ಪ್ರಕಾರ ಮಾಡಬೇಕು ಅಂತ ಒಂದು ಆದೇಶದಲ್ಲಿದ್ದೇವೆ. ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಮತ್ತು ತಾಲೂಕು ದಂಡಾಧಿಕಾರಿಗಳಾದ ಡಿ ಹನುಮಂತರಾಯಪ್ಪ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿಯಾದ ಮಂಜುನಾಥ್, ಪೌರಾಯುಕ್ತರಾದ ಉಮಾಶಂಕರ್, ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಅಶೋಕ್ ರೆಡ್ಡಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಬಿ ಜನಾರ್ದನ್ ರೆಡ್ಡಿ, ವಸಂತ ರೆಡ್ಡಿ ಸೇರಿದಂತೆ ತಾಲೂಕು ಮಟ್ಟದ ಹಲವಾರು ಶಿಕ್ಷಕರು ಮತ್ತು ಶಿಕ್ಷಣ ಇಲಾಖೆ ಸಿಬ್ಬಂದಿ ಕೂಡ ಭಾಗವಹಿಸಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಇಡೀ ದೇಶದಲ್ಲಿ ಕೋವಿಡ್-19 ಎಲ್ಲಾ ರೀತಿ ವ್ಯಾಪಾರಿಗಳಿಗೂ ತೀವ್ರ ಹೊಡೆತ ಬಿದ್ದಿದೆ. ಮೊಬೈಲ್ ಕಂಪನಿಗಳ ರಿಟೇಲರ್ ವ್ಯಾಪಾರಿಗಳಿಗೆ ಮತ್ತು ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ ತೀವ್ರವಾದ ರೀತಿಯಲ್ಲಿ ನಷ್ಟ ಉಂಟಾಗಿದೆ ಎಂದು ಆಲ್ ಇಂಡಿಯಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ವತಿಯಿಂದ ತಿಳಿಸಿದರು. ಇಡೀ ದೇಶದಲ್ಲಿ ಕೋವಿಡ್-19 ಎಲ್ಲಾ ರೀತಿಯ ವ್ಯಾಪಾರಿಗಳಿಗೂ ತೀವ್ರವಾದ ಹೊಡೆತ ಬಿದ್ದಿದೆ. ಅದರಲ್ಲಿ ಮೊಬೈಲ್ ಮಾರಾಟವು ಸಹ ಹಿಂದೆ ಬಿದ್ದಿಲ್ಲ. ಹೆಚ್ಚುತ್ತಿರುವ ಚೈನೀಸ್ ಬ್ರಾಂಡ್ ಪ್ರಾಡಕ್ಟ್ಗಳು ಮತ್ತು ಆನ್ಲೈನ್ ವಹಿವಾಟಿನಿಂದ ಮೊಬೈಲ್ ಕಂಪನಿಗಳ ರಿಟೇಲ್ ವ್ಯಾಪಾರಿಗಳಿಗೆ ಮತ್ತು ಡಿಸ್ಟ್ರಿಬ್ಯೂಟರ್ಗಳಿಗೆ ತೀವ್ರವಾದ ರೀತಿಯಲ್ಲಿ ನಷ್ಟ ಉಂಟಾಗಿದೆ ಎಂದು ಆಲ್ ಇಂಡಿಯಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ವತಿಯಿಂದ ತಿಳಿಸಿದರು. ನಗರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ನಮ್ಮ ದೇಶದಲ್ಲಿ ಶತಮಾನಗಳಿಂದಲೂ ವ್ಯಾಪಾರಿಗಳು ಮೂಲ ವ್ಯಾಪಾರಿ ಸಂಸ್ಕೃತಿಯನ್ನು ರೂಢಿಸಿಕೊಂಡು ಬಂದಿದ್ದಾರೆ. ಆದರೆ ಆಧುನಿಕ ಜಗತ್ತು ಬೆಳೆದಂತೆ ಆರ್ಥಿಕವಾಗಿ ಮುಂದುವರಿಯುತ್ತಿರುವ ಭಾರತ ದೇಶದಲ್ಲಿ ರಾಜಕೀಯ ಸನ್ನಿವೇಶಗಳು ಬದಲಾದಂತೆ ಮಾಜಿ ಪ್ರಧಾನಿ PV ನರಸಿಂಹರಾವ್ ಅವರು ಹೊಸ ಆರ್ಥಿಕ ನೀತಿಯನ್ನು ಜಾರಿಗೊಳಿಸುತ್ತಾರೆ. ಇದರಿಂದ ಜಾಗತೀಕರಣ ಮತ್ತು ಖಾಸಗೀಕರಣ ಫಲವಾಗಿ ವಿದೇಶ ನೇರ ಹೂಡಿಕೆ ಪ್ರಾರಂಭವಾಗುತ್ತದೆ. ಇದರಿಂದ ನಾನಾ ರೀತಿಯ ಮೊಬೈಲ್ ಕಂಪನಿಗಳು ಆನ್ಲೈನ್ನಲ್ಲಿ ಹೆಚ್ಚು ಆಫರ್ಸ್ಗಳನ್ನು ಕೊಟ್ಟು ಗ್ರಾಹಕರಿಗೆ ಮೋಸದಿಂದ ವಂಚಿಸುತ್ತಿದ್ದಾರೆ. ರಿಟೇಲ್ ವ್ಯಾಪಾರ ಮಾಡುವವರಿಗೆ ಸರಿಯಾದ ಸಮಯಕ್ಕೆ ನೀಡದೆ ತಮಗೆ ಅನ್ಯಾಯವನ್ನು ಮಾಡುತ್ತಿದ್ದಾರೆ. ಇದರಿಂದ ನಮಗೆ ತುಂಬಾ ನಷ್ಟ ಉಂಟಾಗುತ್ತದೆ ಎಂದು ತಿಳಿಸಿದರು. ಸೇಲ್ಸ್ ಇಂದ ನಮ್ಮ ರಿಟೇಲರ್ಸ್ಗೆ ಸರಿಯಾಗಿ ಯಾವುದೇ ಕಾರಣಕ್ಕೂ ಸ್ಟಾಕ್ ಸಿಗ್ದಿರಾ, ಆನ್ಲೈನ್ ಮಾತ್ರ ಸೇಲ್ಸ್ ಆಗ್ತದೆ, ನಮಗೆಲ್ಲ ತುಂಬಾ ಮೋಸ ಆಗ್ತಾ ಇರೋದ್ರಿಂದ ನಾವು ಅವ್ರ ಬಗ್ಗೆ ಹೋರಾಟವನ್ನು ನಡೆಸ್ತಾ ಇದೀವಿ. ಅವ್ರನ್ನ ನಾವು ಖಂಡಿಸ್ತಾ ನಾವು ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೋರಾಟವನ್ನು ನಡೆಸ್ತಾ ಇದೀವಿ. ನಮಗೂ ಅವ್ರಿಗೂ ಸೇಮ್ ಟೈಮ್ ಸೇಮ್ ಪ್ರೈಸ್ ಸೇಮ್ ಡೇ ನಮಗೆ ಸ್ಟಾಕ್ ಸಿಗಬೇಕಾಗಿ ನಾವು ಹೋರಾಟವನ್ನು ನಡೆಸ್ತಾ ಇದೀವಿ. ನಾವು ಎಲ್ಲ ಗೌರ್ಮೆಂಟ್ ಅಧಿಕಾರಿಗಳನ್ನು ಸರ್ಕಾರವನ್ನು ನಾವು ಕೋರುವುದು ಇಷ್ಟೇ, ನಮಗೆ ಸಹಕಾರ ಮಾಡುವಾಗ ನಮಗೆ ಸಹಾಯ ಮಾಡಬೇಕಾಗಿ ವಿನಂತಿ. ಮುಂದಿನ ದಿನಗಳಲ್ಲಿ ಸರ್ಕಾರದ ಗಮನಕ್ಕೆ ತಲುಪುವವರೆಗೂ ಸಾಮಾಜಿಕ ಜಾಲತಾಣದಲ್ಲಿ ವಿಶೇಷ ರೀತಿಯಲ್ಲಿ ಹೋರಾಟವನ್ನು ನಡೆಸುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನವೀದ್ ಅಹಮದ್, ವಿವೋ ಮೊಬೈಲ್ ವಿತರಕರಾದ ವಿಶ್ವನಾಥ್, ಒಪ್ಪೋ ಮೊಬೈಲ್ ವಿತರಕರು ಅಮೃತ್ ರಾಜ್ ಹಾಗೂ ಜಿಲ್ಲೆಯ ಎಲ್ಲಾ ಮೊಬೈಲ್ ವ್ಯಾಪಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು.
ಮಂದಗತಿಯಲ್ಲಿ ಸಾಗುತ್ತಿರುವ ವಿದ್ಯಾರ್ಥಿ ನಿಲಯಗಳ ಕಾಮಗಾರಿಯನ್ನು ಜಿಲ್ಲಾ ಪಂಚಾಯತಿ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ ಸಿಎನ್ ಅರುಣ್ ಪ್ರಸಾದ್ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಂದಗತಿಯಲ್ಲಿ ಸಾಗುತ್ತಿರುವ ವಿದ್ಯಾರ್ಥಿ ನಿಲಯಗಳ ಕಾಮಗಾರಿಯನ್ನು ಜಿಲ್ಲಾ ಪಂಚಾಯತಿ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಿಎನ್ ಅರುಣ್ ಪ್ರಸಾದ್ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗುತ್ತಿಗೆದಾರನ ವಿರುದ್ಧ ಹರಿಹಾಯ್ದ ಘಟನೆ ನಡೆದಿದೆ. ನಗರದ ಗೌರಿಪೇಟೆ ಬಳಿ ಇರುವ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ಮುಸಾಫರ್ ಖಾನ್ ಮತ್ತು ಸಂತೆ ಗೇಟ್ ಎರಡು ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ನಿಗಮ ಸಂಸ್ಥೆಗೆ 81 ಲಕ್ಷ ರೂಪಾಯಿಗಳ ಕಾಮಗಾರಿ ನೀಡಿದ್ದು, ಕ್ರೆಡಲ್ ಸಂಸ್ಥೆಯ ಎಇಇ ಮಂಜುನಾಥ್ಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕಾಮಗಾರಿ ವೀಕ್ಷಣೆ ಹಾಗೂ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ನೀವು ಕಡ್ಡಾಯವಾಗಿ ಹಾಜರಿರಬೇಕೆಂದು ಮಾಹಿತಿ ನೀಡಿದರು ಸಹ, ಹಾಗೂ ಅವರ ಪರವಾಗಿ ಹೊರಗುತ್ತಿಗೆ ನೌಕರರನ್ನು ಕಳಿಸಿದ್ದಕ್ಕೆ ಕೆಂಡಾಮಂಡಲವಾದ ಅರುಣ್ ಪ್ರಸಾದ್ ಈಗಾಗಲೇ ಇವರಿಗೆ ಸಾಮಾಜಿಕ ನ್ಯಾಯ ಸಮಿತಿ ವತಿಯಿಂದ ಶೋಕಾಸ್ ನೋಟಿಸ್ ನೀಡಲಾಗಿದ್ದು, ಈಗ ಈ ರೀತಿ ದಿವ್ಯ ನಿರ್ಲಕ್ಷ್ಯ ವಹಿಸಿರುವುದು ನಿಜಕ್ಕೂ ಬೇಜವಾಬ್ದಾರಿತನ ಎಂದು ಕಿಡಿಕಾರಿದರಲ್ಲದೆ, ಕ್ರೆಡಲ್ ಸಂಸ್ಥೆಯವರು ಪರವಾನಗಿ ಇಲ್ಲದ ಗುತ್ತಿಗೆದಾರನ ಮೂಲಕ ಕಾಮಗಾರಿಯನ್ನು ನಡೆಸುತ್ತಿದ್ದು, ಹಂತ ಹಂತವಾಗಿ ಕಾಮಗಾರಿ ನಡೆಸುವ ಬದಲು ಮನಸೋ ಇಚ್ಛೆ ಕಾಮಗಾರಿ ನಡೆಸುತ್ತಿದ್ದಾರೆ. ಗುಣಮಟ್ಟ ಕಾಪಾಡುತ್ತಿಲ್ಲ, ಕ್ರೆಡಲ್ ಅಧಿಕಾರಿ ಮಂಜುನಾಥ್ ರವರ ದಿವ್ಯ ನಿರ್ಲಕ್ಷ್ಯವೇ ಕ್ರೆಡಲ್ ಸಂಸ್ಥೆಯವರು ಕಾಮಗಾರಿ ಪ್ರಾರಂಭಿಸದೆ 18/2/2020 ಎರಡು ಹಾಸ್ಟೆಲ್ಗಳ ದುರಸ್ಥಿತಿಗೆ ಕಾಮಗಾರಿಗಳಿಗೆ 81 ಲಕ್ಷ ಹಣವನ್ನು ತಮ್ಮ ಖಾತೆಯಲ್ಲಿ ಉಳಿಸಿಕೊಂಡಿದ್ದಾರೆಯೇ ವಿನಃ ಇದುವರೆಗೆ 5 ಲಕ್ಷ ರೂಪಾಯಿಯಷ್ಟು ಹಣದ ಕಾಮಗಾರಿ ಪ್ರಾರಂಭಿಸಿಲ್ಲ. ಕ್ರೆಡಲ್ ಸಂಸ್ಥೆಯವರಿಗೆ ನ್ಯಾಯ ಸಮಿತಿ ಸಭೆಗೆ ಖುದ್ದಾಗಿ ಹಾಜರಾಗಬೇಕೆಂದು ತಿಳಿಸಿದ್ದರೂ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮಂಜುನಾಥ್ ಸಭೆಗೆ ಹಾಜರಾಗಿಲ್ಲ. ಕ್ರೆಡಲ್ ಸಂಸ್ಥೆಯವರು ಇದುವರೆಗೂ ಮಾಡಿರುವ ಎಲ್ಲಾ ಕೆಲಸಗಳಲ್ಲಿ ಗುಣಮಟ್ಟವನ್ನ ಕಾಪಾಡಿಕೊಳ್ಳುವುದರಲ್ಲಿ ವಿಫಲರಾಗಿದ್ದಾರೆ. ಹಿಂದುಳಿದವರಿಗೆ ಬಡವರಿಗೆ ಅನ್ಯಾಯ ಆಗುವ ನಿಟ್ಟಿನಲ್ಲಿ ಕ್ರೆಡಲ್ ಸಂಸ್ಥೆ ಇದೆ. ಇದು ಮೊದಲನೇ ಹಂತ. ಇನ್ನು 99 ಹಂತಗಳು ಕ್ರೆಡಲ್ ಸಂಸ್ಥೆಯವರ ವಿರುದ್ಧ ಹತ್ತುವುದಿದೆ. ಇದು ಹೀಗೆ ಮುಂದುವರೆದಲ್ಲಿ ಮುಂದಿನ ದಿನಗಳಲ್ಲಿ ಕ್ರೆಡಲ್ ಸಂಸ್ಥೆಯವರ ವಿರುದ್ಧ ಜಿಲ್ಲೆಯಾದ್ಯಂತ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ನಂತರ ದೇವರಾಜ ಅರಸ್ ಭವನಕ್ಕೆ ಭೇಟಿ ನೀಡಿದ ಅರುಣ್ ಪ್ರಸಾದ್ ರವರು ಸಮರ್ಪಕ ದಾಖಲೆಗಳ ನಿರ್ವಹಣೆಯಲ್ಲಿ ವಿಫಲರಾಗಿರುವ ಜಿಲ್ಲಾಧಿಕಾರಿಗಳ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಎಲ್ಲ ಸಮರ್ಪಕ ದಾಖಲೆಗಳನ್ನು 3 ದಿನಗಳಲ್ಲಿ ಅರ್ಥವಾಗುವ ರೀತಿಯಲ್ಲಿ ನೀಡಬೇಕೆಂದು ಆದೇಶಿಸಿದರು. ತದನಂತರ ಕಟಾರಿಪಾಳ್ಯದಲ್ಲಿರುವ ಕೋಲಾರ ತಾಲೂಕು ಬಿಸಿಎಂ ಕಚೇರಿಗೆ ಭೇಟಿ ನೀಡಿ ಕಡತಗಳ ಬಗ್ಗೆ ಪರಿಶೀಲನೆ ನಡೆಸಿದ ಅರುಣ್ ಪ್ರಸಾದ್ ಅವರು ಅಗತ್ಯವಾದ ಸಲಕರಣೆಗಳನ್ನು ಖರೀದಿಸುವಲ್ಲಿ ಕೆಟಿಟಿಪಿ ಕರ್ನಾಟಕ ಪಾರದರ್ಶಕ ಅಧಿನಿಯಮ ಉಲ್ಲಂಘನೆಯಾಗಿರುವುದನ್ನು ಕಂಡು ಕಿಡಿಕಾರಿದರು. ಇದರೊಂದಿಗೆ ಜಿಎಸ್ಟಿ ಇಲ್ಲದ ಟೆಂಡರ್ದಾರರ ಕೊಟೇಶನ್ಗಳು ಕಾಟಾಚಾರಕ್ಕೆ ನಿರ್ವಹಿಸಿರುವ ದಾಖಲೆಗಳ ಪರಿಶೀಲನೆ ನಡೆಸಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು ಶ್ರೀ ದೇವರಾಜ ಅರಸು ಅವರ ಕನಸು ಎಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣವೇ ಈ ಇಲಾಖೆಯ ಧ್ಯೇಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಸಿಎಂ ಅಧಿಕಾರಿ ಕೆಸಿ ರಾಜಣ್ಣ ಹಾಗೂ ತಾಲೂಕು ಮಟ್ಟದ ಅಧಿಕಾರಿ ಕೆ ಮಂಜುಳಾ ಮತ್ತಿತರರು ಉಪಸ್ಥಿತರಿದ್ದರು. ಕೃಷಿಕರಿಗೆ ರಸಗೊಬ್ಬರ ಪೂರೈಕೆ ಮಾಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಮಾಜಿ ಡಿಸಿಎಂ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಆರೋಪಿಸಿದರು. ಕೃಷಿಕರಿಗೆ ರಸಗೊಬ್ಬರ ಪೂರೈಕೆ ಮಾಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಮಾಜಿ ಡಿಸಿಎಂ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಆರೋಪಿಸಿದರು. ಕೊರಟಗೆರೆ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊರಟಗೆರೆ ಕ್ಷೇತ್ರದ ರೈತರಿಗೆ ಬರಬೇಕಾದ 10,000 ಮೆಟನ್ ಯೂರಿಯಾ, ಡಿಎಪಿ, ಎನ್ಪಿಕೆ, ಎನ್ಒಪಿ ಮತ್ತು ಎಸ್ಎಸ್ಪಿ ರಸಗೊಬ್ಬರದ ಬದಲಾಗಿ ಕೇವಲ 5,000 ಮೆಟನ್ ರಸಗೊಬ್ಬರ ಮಾತ್ರ ಬಂದಿದೆ. ಶೇಕಡ 50% ಗೊಬ್ಬರ ಸರಬರಾಜಾದರೆ ರೈತರ ಪರಿಸ್ಥಿತಿ ಏನಾಗಬೇಕೆಂದು ಪ್ರಶ್ನಿಸಿದರು. ತೋಟಗಾರಿಕೆ, ಪಶು, ರೇಷ್ಮೆ ಕೃಷಿ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ತೆರಳಿ ಸೌಲಭ್ಯ ತಲುಪಿಸಬೇಕೆಂದು ಸೂಚಿಸಿದರು. ಎತ್ತಿನಹೊಳೆ ಯೋಜನೆಯಿಂದ ಕೋಲಾಲದ ಬೈರಗೊಂಡು ಬಳಿ 5,000 ಎಕರೆ ಜಮೀನಿನಲ್ಲಿ ನೀರು ಶೇಖರಣೆ ಆಗಲಿದೆ. ಬಫರ್ ಡ್ಯಾಂ ನಿರ್ಮಾಣದಿಂದ ದೊಡ್ಡಬಳ್ಳಾಪುರ ಮತ್ತು ಕೊರಟಗೆರೆ ರೈತರ ಜಮೀನು ಮುಳುಗಡೆಯಾಗಲಿದೆ. ಭೂಮಿಗೆ ಬೆಲೆ ನಿಗದಿಪಡಿಸುವ ವೇಳೆ ಸರ್ಕಾರ ಸಮಾನವಾದ ಬೆಲೆಯನ್ನು ನಿಗದಿಪಡಿಸಿ ಕೊರಟಗೆರೆ ರೈತರಿಗೆ ಅನುಕೂಲ ಕಲ್ಪಿಸಬೇಕಿದೆ ಎಂದು ಒತ್ತಾಯಿಸಿದರು. ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಇವೆಲ್ಲ ಡಿಪೆಂಡ್ಸ್, ದಿ ಸಕ್ಸಸ್ ಆಫ್ ಪ್ರೋಗ್ರಾಮ್ ಡಿಪೆಂಡ್ಸ್ ಆನ್ ದಿ ಎಕ್ಸ್ಟೆನ್ಷನ್ ವರ್ಕ್. ಅಂದರೆ ರೈತರ ಹತ್ರ ನಾವು ಹೋಗಬೇಕು, ಅವ್ರ ಮನೆ ಬಾಗಿಲಿಗೆ ನಾವೇ ಹೋಗಬೇಕು, ನಮ್ಮನ್ನು ಹುಡ್ಕೊಂಡು ಅವ್ರು ಬರಬಾರ್ದು. ರೈತರ ಮನೆ ಬಾಗಿಲಿಗೆ ಅಧಿಕಾರಿ ಹೋಗಬೇಕು. ಇದು ಈ 3-4 ಇಲಾಖೆಗಳಿಗೆ ಭಾಳ ಮುಖ್ಯ. ಇದು ನಮಗೆ ಎಲ್ಲ, ನಾವು ಅಗ್ರಿಕಲ್ಚರ್ ಓದಿರೋರು, ನಮಗೆಲ್ಲ ಎಕ್ಸ್ಟೆನ್ಷನ್ನು, ಡೈರೆಕ್ಟ್ರೇಟ್ ಆಫ್ ಎಕ್ಸ್ಟೆನ್ಷನ್ ಅಂತಲೇ ಇದೆ. ನಮಗೆಲ್ಲ ಪಠ ಹೇಳ್ಕೊಟ್ಟಿದ್ದಾರೆ. ಹೋಗಿ ನಮಗೆ ರೂರಲ್ ಸೈಕಾಲಜಿ, ಫಾರ್ಮರ್ ಹತ್ರ ಹೋಗಿ ಹೆಂಗೆ ಮಾತಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ. ರೂರಲ್ ಸೈಕಾಲಜಿ ಅಂತ ಸಬ್ಜೆಕ್ಟು ಅಷ್ಟು ಮಟ್ಟಿಗೆ ಇರುವಾಗ ಈ ಅಧಿಕಾರಿಗಳು ಹೋಗಬೇಕು. ನಮಗೆ ಅವರು ತಾವು ಕೇಳಿದ್ರೆ ಅಲ್ಲಿ ನಮ್ಗೆ ಯಾರು ಬರಲೇ ಇಲ್ಲ, ರೈತರು ಸಿಗಲಿಲ್ಲ ಅಂತ. ಎಮ್ಮ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟ್ರು ಅವರು ಪಾಪ ಅವರು
ಅವರ ಅಸಹಾಯಕತೆಯನ್ನು ಪ್ರದರ್ಶನ ಮಾಡಿದರು. ಈಗ ನಾನು ಅಂಥವ್ರನ್ನ ಇಟ್ಕೊಂಡು ನಾನು ಏನು ಮಾಡಬೇಕು? ನಮ್ಮ ತಾಲೂಕಲ್ಲಿ ನಾನು ಹಿಂದೆನೂ ಒತ್ತಾಯ ಮಾಡಿದ್ದೀನಿ, ಹೂವು ಬೆಳೆಯೋದಕ್ಕೆ ಭಾಳ ಫಲವತ್ತಾದ ಭೂಮಿ, ಫಲವತ್ತಾದ ಹವಾಮಾನ, ಅದನ್ನು ನಾವು ಅಡ್ವಾಂಟೇಜ್ ತೊಗೊಂಡ್ರೆ ನಮಗೆ ಇಲ್ಲಿಂದ ಯುರೋಪಿಗೆ ಹೂವು ಕಳಿಸ್ಬೋದು ನಾವು, ರೈತನಿಗೆ ಎಷ್ಟು ಅನುಕೂಲ ಆಗುತ್ತೆ. ಇನ್ನು ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯೆ ಪ್ರೇಮ, ಅಕ್ಕ ಮಹಾದೇವಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ಯಾಮಲಾ, ತಹಶೀಲ್ದಾರ್ ಗೋವಿಂದ ರಾಜು, ಇಒ ಶಿವಪ್ರಕಾಶ್, ತೋಟಗಾರಿ ಇಲಾಖೆಯ ಪುಷ್ಪಲತಾ, ಅರಣ್ಯ ಇಲಾಖೆಯ ಸತೀಶ್ ಚಂದ್ರ ನವನೀತ್, ಬೆಸ್ಕಾಂ ಮಲ್ಲಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ವಿವಿಧ ಮೋರ್ಚಾ ಘಟಕಗಳಿಗೆ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ವಿವಿಧ ಮೋರ್ಚಾ ಘಟಕಗಳಿಂದ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ಹಿಂದುಳಿದ ವರ್ಗಗಳ ಮೋರ್ಚಾಧ್ಯಕ್ಷರಾಗಿ ಸಿಎಸ್ ಮಂಜುನಾಥ್, ಯುವ ಮೋರ್ಚಾಧ್ಯಕ್ಷರಾಗಿ ಅಭಿಷೇಕ್, ರೈತ ಮೋರ್ಚಾಧ್ಯಕ್ಷರಾಗಿ ರಾಜಶೇಖರ್, ಜಿಲ್ಲಾ ಕಾರ್ಯದರ್ಶಿಯಾಗಿ ಚಂದ್ರಮೋಹನ್ ರವರನ್ನ ನೇಮಕ ಮಾಡಲಾಗಿದೆ. ಇದೇ ವೇಳೆಯಲ್ಲಿ ನೂತನವಾಗಿ ನೇಮಕಗೊಂಡಿರುವ ರೈತ ಮೋರ್ಚಾಧ್ಯಕ್ಷ ರಾಜಶೇಖರ್ ಮಾತನಾಡಿ, ಪಕ್ಷದಲ್ಲಿ ಸ್ಥಾನ ನೀಡಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಿಗೆ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಎಲ್ಲರ ಜೊತೆಗೂಡಿ ಪಕ್ಷವನ್ನು ಸಂಘಟಿಸುತ್ತೇನೆ ಎಂದರು. ನನ್ನ ಬಿಜೆಪಿಯಲ್ಲಿ ಜಿಲ್ಲಾ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಮೊದಲನೇದಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ನೆಚ್ಚಿನ ನಾಯಕರು ಡಾಕ್ಟರ್ ಸುಧಾಕರ್ ಅಣ್ಣನವರೆಗೂ ಮತ್ತು ನನ್ನ ಎನ್ ಬಿಜೆಪಿಯಲ್ಲಿ ನನ್ನ ಈ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಿಗೆ ಮಾಡಿದಂಥ ಎಲ್ಲ ಸಂಘಟನೆಗಳಿಗೂ ಜಿಲ್ಲಾಧ್ಯಕ್ಷರಿಗೂ ಒಂದು ವಿಭಾಗೀಯ ಜಿಲ್ಲಾಧ್ಯಕ್ಷ ವಿಭಾಗೀಯ ಕಾರ್ಯ ಏನು ಪ್ರಧಾನ ಕಾರ್ಯದರ್ಶಿಯವರಿಗೂ ನಮ್ಮ ಮೊಟ್ಟ ಮೊದಲನೇದಾಗಿ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಏನು ಈಗ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದ ಅತ್ಯಧಿಕ ಮತಗಳನ್ನು ಬಿಜೆಪಿಗೆ ಬಂದು ನಮ್ಮ ಏನು ರಾಜ್ಯದಲ್ಲಿ ಬಿಜೆಪಿ ಚುಕ್ಕಾಣಿ ಹಿಡಿದು ಮತ್ತು ಚಿಕ್ಕಬಳ್ಳಾಪುರಕ್ಕೆ ಒಂದು ಹೊಸದಾಗಿ ಏನು ಇಷ್ಟು ದಿನದ ಏನು ಬಿಜೆಪಿನೇ ಪಾತ್ರ ಇರಲಿಲ್ಲ, ಆದ್ರೂ ಚಿಕ್ಕಬಳ್ಳಾಪುರ ವಿಧಾನಸಭಾದಲ್ಲಿ ಬಿಜೆಪಿ ಗೆದ್ದು ಇವತ್ತು ಒಂದು ಸ್ಥಾನ ಉಳಿಸ್ಕೊಂಡಿದೆ. ಅದೇ ಥರ 5 ತಾಲೂಕುಗಳಲ್ಲೂ ಎಲ್ಲ ತಾಲೂಕುಗಳನ್ನು ಹೋಗಿ ಎಲ್ಲ ತಾಲೂಕುಗಳಲ್ಲೂ ಸಂಘಟನೆ ಪಕ್ಷಪರವಾಗಿ ಸಂಘಟನೆ ಮಾಡಿ ಪಕ್ಷವನ್ನು ಇನ್ನೂ ಮತ್ತಷ್ಟು ಬಲಪಡಿಸಿ ಮತ್ತು 5 ತಾಲೂಕುಗಳಲ್ಲೂ 5 ಜನ MLAಗಳನ್ನು ಗೆಲ್ಲಿಸಿ ರಾಜ್ಯಕ್ಕೆ ನಾವು ಉನ್ನತವಾದ ಜಿಲ್ಲೆಯಾಗಿ ಮಾದರಿಯಾಗಿ ತೋರಿಸಬೇಕಂತ ಒಂದು ಪಣ ತೊಟ್ಟಿದ್ದೀವಿ. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡಿಬಂಡೆ ತಾಲೂಕಿನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯ ನಿರ್ಲಕ್ಷ್ಯತನ ಹಾಗೂ ಸರ್ವಾಧಿಕಾರಿ ಧೋರಣೆಯನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ತಾಲೂಕು ಪಂಚಾಯತಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಿದರು. ಗುಡಿಬಂಡೆ ತಾಲೂಕಿನ ಉಲ್ಲೋಡು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯ ನಿರ್ಲಕ್ಷ್ಯತನ ಹಾಗೂ ಸರ್ವಾಧಿಕಾರಿ ಧೋರಣೆಯನ್ನು ವಿರೋಧಿಸಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವತಿಯಿಂದ ತಾಲೂಕು ಪಂಚಾಯತಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಹಳೆಗುಡಿಬಂಡೆ ಗ್ರಾಮದ ಮುಖ್ಯ ರಸ್ತೆಯನ್ನು ಕೆಲವರು ಒತ್ತುವರಿ ಮಾಡಿದ್ದು ಈ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವಂತಾಗಿದೆ. ಒತ್ತುವರಿಯಲ್ಲಿ ಚರಂಡಿಗಳು ಮುಚ್ಚಿ ಹೋಗಿದ್ದು ರಸ್ತೆಯಲ್ಲಿ ಚರಂಡಿಯ ನೀರು ಹರಿಯುತ್ತಿದೆ. ಈ ಕುರಿತಂತೆ ಗ್ರಾಮ ಪಂಚಾಯತಿಗೆ ದೂರು ನೀಡಿದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಕಾಟಾಚಾರಕ್ಕೆ ಸ್ವಚ್ಛಗೊಳಿಸುವ ಶಾಸ್ತ್ರ ಮಾಡಿದ್ದಾರೆ. ಈ ಬಗ್ಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಉಡಾಫೆ ಉತ್ತರ ನೀಡುತ್ತಾರೆ. ಇದಲ್ಲದೆ ಸದರಿ ಅಧಿಕಾರಿ ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಬರುವುದಿಲ್ಲ. ಇದರಿಂದಾಗಿ ರೈತ ಹಾಗೂ ಜನಸಾಮಾನ್ಯರಿಗೆ ತುಂಬಾ ತೊಂದರೆಯಾಗುತ್ತದೆ. ಉನ್ನತ ಅಧಿಕಾರಿಗಳು ಕೂಡಲೇ ಪ್ರತಿಭಟನೆ ನಡೆಯುವ ಸ್ಥಳಕ್ಕೆ ಬಂದು ರಸ್ತೆ ಒತ್ತುವರಿ ತೆರವುಗೊಳಿಸಲು ಆದೇಶಿಸಬೇಕು. ಸದರಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಜನಸಾಮಾನ್ಯರಿಗೆ ಸ್ಪಂದಿಸಲು ಆದೇಶಿಸಬೇಕು. ಇಲ್ಲವಾದಲ್ಲಿ ತಮ್ಮ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಪ್ರತಿಭಟನೆಯ ನೇತೃತ್ವ ವಹಿಸಿರುವ ರಾಮನಾಥ್ ರೆಡ್ಡಿ ತಿಳಿಸಿದರು. ಹಣಕಾಸಿನ ಹಣವನ್ನ ದುರುಪಯೋಗ ಮಾಡಿ ಅವರು ಆ ಹಣವನ್ನು ಕಬಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಈಗಾಗಲೇ ಮೇಲ್ನೋಟಕ್ಕೆ ಬಂದಿದೆ. ಅದಕ್ಕಾಗಿ ಇಲಾಖೆ ತನಿಖೆ ಆಗಬೇಕು ಅವ್ರ ಮೇಲೆ. ಯಾಕಂದ್ರೆ 4 ವರ್ಷಗಳಿಂದ ಈ ಪಂಚಾಯತಿ ಕುಂಠಿತ ಆಗೋದಕ್ಕೆ, ಪಂಚಾಯತಿ ಅಭಿವೃದ್ಧಿ ನಿರ್ಲಕ್ಷ್ಯದಕ್ಕೆ ಪಿ ಡಿ ಒ ಅರ್ಚನವರೇ ನೇರ ಕಾರಣ. ಅವರಿಗೆ ಬೆಂಬಲವಾಗಿ ನಿಂತ್ಕೊತಕ್ಕಂಥವರು ಈ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಂದ್ರಕಾಂತ್ ಅವರು ಸಹ ನಾವು ಅವ್ರ ಗಮನಕ್ಕೂ ತಂದಿದ್ದೀವಿ. ಅವ್ರು ಬಂದಾಗಲಿಂದನೂ ಇಂಥ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಇವರು ಯಾವುದೇ ಕೆಲಸನ ಪ್ರಗತಿಯಲ್ಲಿ ಆಗ್ತಿಲ್ಲ, ಜನಗಳ ಕೆಲಸ ಮಾಡ್ತಿಲ್ಲ. ಸಾರ್ವಜನಿಕರು ಹೋದರೆ ಅವ್ರಿಗೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ, ಬೇಜವಾಬ್ದಾರಿಯಾಗಿ ನಡ್ಕೊತಾ ಇದ್ದಾರೆ. ಇವ್ರ ಬಗ್ಗೆ ಕ್ರಮ ಜರುಗಿಸಿ ಅರ್ಜಿಗಳು ಸಮೇತ ಕೊಟ್ಟಿದ್ದೀವಿ. ಆದರೆ ಇದುವರೆಗೂ ಸಹ ಇವೋ ಅವರ ಮಾತು ಸಹ ನಮಗೆ ಲೆಕ್ಕಕ್ಕಿಲ್ಲ. ಇಂಥ ಒಂದು ಉದಾಸೀನ ಅಧಿಕಾರಿಯನ್ನು ಇವರು ಯಾಕೆ ಇಟ್ಕೊಂಡಿದ್ದಾರೆ ಅಂತ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಶ್ನೆ ಮಾಡ್ತಿದೆ. ಮೇಲಧಿಕಾರಿಗಳಿಗೆ ಗಮನ ತಂದರು, ಮೇಲಧಿಕಾರಿಗಳು ಹೇಳಿದ್ರೂ ಸಹ ಈ ಅಮ್ಮ ಕೆಲಸ ಮಾಡ್ತಿಲ್ಲ. ಮೇಲಧಿಕಾರಿಗಳು ಹೇಳಿದ್ರೆ ಇವ್ರಿಗೆ ನಮಗೆ ಲೆಕ್ಕಕ್ಕೇ ಇಲ್ಲ. ಆ ರೀತಿಯಲ್ಲಿ ವರ್ತನೆ ಆಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಿನ ಪದಾಧಿಕಾರಿಗಳು ಹಾಗೂ ಮುಖಂಡರು ಭಾಗವಹಿಸಿದ್ದರು. ರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ.
ಮೊಳಕಾಲ್ಮೂರು ಪಟ್ಟಣದ ರೈಲ್ವೆ ಸ್ಟೇಷನ್ ಸಮೀಪವಿರುವ ರಿಜಿಸ್ಟರ್ ಸರ್ವೆ ನಂಬರ್ 78/180 ಮತ್ತು ರಿಜಿಸ್ಟರ್ ಸರ್ವೆ ನಂಬರ್ 25/1 ಪರಿಶೀಲನೆ ನಡೆಸುತ್ತಿರುವ ತಹಶೀಲ್ದಾರ್ ಮತ್ತು ಅಧಿಕಾರಿಗಳ ತಂಡ ಮೊಳಕಾಲ್ಮೂರು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ರಿಜಿಸ್ಟರ್ ಸರ್ವೆ ನಂಬರ್ 78/180 ಮತ್ತು ರಿಜಿಸ್ಟರ್ ಸರ್ವೆ ನಂಬರ್ 25/1 ಕಲ್ಲು ಗಣಿಗಾರಿಕೆಗೆ ಮತ್ತು ಜಲ್ಲಿ ಕ್ರಷರ್ ಅಳವಡಿಸಲು ಸಂಬಂಧಿಸಿದ ಅಧಿಕಾರಿಗಳು ಅನುಮತಿ ನೀಡಿದ್ದು ಕಲ್ಲು ಗಣಿಗಾರಿಕೆಗೆ ಬಳಸುವ ಪ್ರದೇಶದ ಸುತ್ತಮುತ್ತ ಉತ್ತಮ ಬೆಳೆ ಬೆಳೆಯುವಂತಹ ಭೂಮಿ ಇದ್ದು ಬಗರ್ ಹುಕುಂಗೆ ಸೇರಿದ ಪ್ರದೇಶ ಗೋಮಾಳ ಭೂಮಿ ಹಾಗೂ 1/2 ಕಿಲೋಮೀಟರ್ ಅಂತರದಲ್ಲಿ ಮುದ್ದಯ್ಯನಹಟ್ಟಿ ಎಂಬ ಗ್ರಾಮದಲ್ಲಿ ಜನ ವಾಸವಿದ್ದು 150 ಮೀಟರ್ ಅಂತರದಲ್ಲಿ ರೈಲ್ವೆ 25 kV ವೋಲ್ಟೇಜ್ ಅಡಿ ಇದೆ. ಇಂತಹ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆಗೆ ಮತ್ತು ಜಲ್ಲಿ ಕ್ರಷರ್ ಅಳವಡಿಸಲು ಅನುಮತಿ ನೀಡಿರುವುದು ರೈತರ ಮತ್ತು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೊಳಕಾಲ್ಮೂರು ತಾಲೂಕು ತೀರಾ ಹಿಂದುಳಿದ ಕೂಲಿಂದ ಜೀವನ ನಡೆಸುವ ಬಡ ಕುಟುಂಬಗಳೇ ಹೆಚ್ಚಾಗಿದ್ದು ಈ ಮಧ್ಯೆ ಕೊರೋನಾ ಎಂಬ ಮಹಾಮಾರಿಯ ಕೂಲಿಯನ್ನೇ ಮತ್ತು ವ್ಯವಸಾಯವನ್ನು ನಂಬಿಕೊಂಡು ಜೀವನ ನಡೆಸುವ ಜನರಿಗೆ ಇಂತಹ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ಅಳವಡಿಸಲು ನೀಡಿದ್ದರಿಂದ ಭೂಮಿಯ ಅಂತರ್ಜಲ ಮಟ್ಟವು ಸಹ ಕುಸಿಯುತ್ತಿದೆ. ಸುತ್ತಮುತ್ತಲಿನ ವ್ಯವಸಾಯ ಭೂಮಿಗಳು ಫಲವತ್ತತೆಯನ್ನು ಕಳೆದುಕೊಳ್ಳುತ್ತವೆ. ಈ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ನಡೆಸಲು ಬಳ್ಳಾರಿ ಮೂಲದ ಉದ್ಯಮಿಗಳು ಗುತ್ತಿಗೆ ಪಡೆದಿದ್ದು ಈ ಕಲ್ಲು ಗಣಿಗಾರಿಕೆಯನ್ನು ನಡೆಸಲು ಪ್ರಾರಂಭವಾದಾಗಿನಿಂದ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ರೈತಪರ ಸಂಘಟನೆಗಳು ಅನೇಕ ಬಾರಿ ಪ್ರತಿಭಟನೆ ನಡೆಸಿ ಮನವಿಗಳನ್ನು ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಹಿಂದಿನ ಅವಧಿಯಲ್ಲಿ ಇದ್ದ ಅಧಿಕಾರಿಗಳು ಈಗ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ಪ್ರಾರಂಭಿಸಲು ಯಾವ ರೀತಿ ಅನುಮತಿ ನೀಡಿದ್ದರೂ ಗೊತ್ತಿಲ್ಲ. ಆದರೆ ಇದರ ಸಂಪೂರ್ಣ ದಾಖಲೆ ಸಹಿತ ಮಾಹಿತಿ ಪಡೆದು ಪರಿಶೀಲಿಸಿ ಸಾರ್ವಜನಿಕರ ಮತ್ತು ರೈತರಿಗೆ ಅನುಕೂಲ ಮಾಡಿಕೊಡುತ್ತೇವೆ. ಈ ಸಂದರ್ಭದಲ್ಲಿ ಕರ್ನಾಟಕ ನವನಿರ್ಮಾಣ ಸೇನೆ ವತಿಯಿಂದ ಪರಿಶೀಲನೆಗೆ ಬಂದಿದ್ದ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಆಗ್ರಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಚಂದ್ರು, ಅರಣ್ಯ ಇಲಾಖೆ ಮಾರುತಿ, ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಕಾಂತರಾಜ್, ಕರ್ನಾಟಕ ನವನಿರ್ಮಾಣ ಸೇನೆ ತಾಲೂಕು ಅಧ್ಯಕ್ಷ ರಾಮಂಜನಯ್ಯ, ಪ್ರಧಾನ ಕಾರ್ಯದರ್ಶಿ ಭಟ್ಟಹಳ್ಳಿ ಧನಂಜಯ, ಸಾರ್ವಜನಿಕರು ಹಾಗೂ ರೈತರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.